ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದೇ ನಿಮ್ಮ ಹುಡುಗರು ಸ್ವಲ್ಪ ದಿವಸ ಸುಮ್ಮನೆ ಇರ ಕೇಳು, ಮೊದಲು ಆ ಶಿವಕುಮಾರ್ಗೊಂದು ಗತಿ ಕಾಣಿಸ್ಬೇಕು. ಅವನಿಗೆ ತೊಂದರೆ ಆಗ್ಲಿ ಅಂತಾನೆ ನಾನಿಷ್ಟೆಲ್ಲ ಮಾಡಿಸಿದ್ದು. ಅವನನ್ನ ಬೇರೆ ರೀತಿನ ಹ್ಯಾಂಡಲ್ ಮಾಡ್ತೀನಿ ಬಿಡು. ಅದೇ ಮೊದಲು ಆ ಶಿವಕುಮಾರ್ನ ಫ್ಯಾಕ್ಟರಿಯಿಂದ ಆಚೆ ಓಡಿಸ್ಬೇಕು. ಆ ವಿಚಾರನ ನಾನು ನೋಡ್ಕೋತೀನಿ. ಶಿವಗಾಮಿ ಮತ್ತೆ ಅಶೋಕ್ ಮಾತಾಡ್ತಾ ಇರೋದನ್ನ ನೀವು ಆದಷ್ಟು ಕದ್ದು ಕೇಳಿಸ್ಕೊಳ್ಳಿ. ಅವ್ರು ಮಾತಾಡ್ತಾ ಇರೋ ವಿಚಾರ ಏನಾದ್ರೂ ಆಚೆ ಹೋಗ್ತಿದೆ ಅಂತ ಅವ್ರಿಗೆ ಒಂದ್ ಸ್ವಲ್ಪ ಡೌಟ್ ಬಂದ್ರು, ಅವರು ಓಪನ್ ಆಗಿ ಮಾತಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಆಗ ನಮ್ಗೆ ಯಾವುದೇ ವಿಚಾರ ಗೊತ್ತಾಗಲ್ಲ. ಇಲ್ಲಪ್ಪ, ನಾವು ಅವ್ರ ಮಾತನ್ನ ಕೇಳಿಸ್ಕೊಳೋದು ಗೊತ್ತೇ ಆಗೋದಿಲ್ಲ. ನಂದಿನಿ ಕೇಳಿಸ್ಕೊಂಡ್ಬಂದಿರೋದು ಕೂಡ ಯಾರಿಗೂ ಗೊತ್ತಿಲ್ಲ. ಸರಿ, ನಾನು ನಿನ್ಗೆ ಮತ್ತೆ ಕಾಲ್ ಮಾಡ್ತೀನಿ ಮಾವ. ಆಯ್ತು. ಶಿವಕುಮಾರ್ಗೆ ಒಂದ್ ಗತಿ ಕಾಣಿಸ್ಬೇಕಲ್ಲ, ಕಾಣಿಸನ ಕಾಣಿಸದೇ ಕರೆಕ್ಟ್. ಶಂಕರಮ್ಮ, ಮಾ ಮನಿ ಆರ್ಡರ್ ಬಂದಿದೆ. ಸರಿ, ಏನು ಯಾರಿಗೋ ಸಿಗ್ನಲ್ ಮಾಡ್ತಿದ್ಯಾ? ಗೊತ್ತಾಯ್ತು ಬಿಡು. ಸೈನ್ ಹಾಕಿ ಅಲ್ಲೇ. ಏ ಮುದುಕಿ, ಆಕ್ಟಿಂಗ್ ಅಲ್ಲಿ ನಿನಗೆ ಆಸ್ಕರ್ ಅವಾರ್ಡ್ ಕೊಡಿಸ್ಬೇಕು.
ರೀ, ಎಂಥ ಮಗನ ನನ್ನ ಹತ್ರ ಬಿಟ್ಟು ಹೊಟ್ಟೋದ್ರಿ ನೀವು? ಒಬ್ಬ ಮೇಷ್ಟ್ರಾಗಿ ಎಷ್ಟೋ ದಾರಿ ತಪ್ಪಿದ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಅವರನ್ನ ಸರಿ ದಾರಿಗೆ ತಂದಿದ್ದೀರಾ. ಅಂಥದ್ರಲ್ಲಿ ನಿಮಗೆ ಎಂಥ ಮಗ ಹುಟ್ಟಿದಾನೆ ನೋಡಿ ರೀ. ನಿಮಗೆ ನೆನಪಿದೆಯಾ, ನನ್ನ ಮಗ ಹುಟ್ಟಿದ ತಕ್ಷಣ ನೀವು, ನನ್ನ ಮಗ ದೊಡ್ಡ ವಿದ್ಯಾವಂತ ಆಗ್ತಾನೆ, ಗೌರ್ಮೆಂಟಲ್ಲಿ ದೊಡ್ಡ ಆಫೀಸರ್ ಆಗ್ತಾನೆ, ಊರಿನ ಜನ ಎಲ್ಲ ಮಗ ಅಂದ್ರೆ ಹೀಗಿರ್ಬೇಕು ಅಂತ ನನ್ನ ಮಗನ್ ತೋರಿಸಿ ಅವ್ರ ಮಕ್ಕಳಿಗೆ ಹೇಳ್ತಾರೆ ಅಂತ ಹೇಳ್ತಾ ಇದ್ರಿ. ಈಗ ಅವನು ಅದಕ್ಕೆ ತತ್ವಿರುದ್ಧವಾಗಿದ್ದಾನೆ. ಮಕ್ಕಳು ಹುಟ್ಟದೇ ಇದ್ರು ಪರವಾಗಿಲ್ಲ, ಆದ್ರೆ ಇಂಥ ಮಗ ಹುಟ್ಟಬಾರ್ದು ಅಂತ ಜನ ಎಲ್ಲ ಮಾತಾಡ್ಕೋತಾ ಇದ್ದಾರೆ ರೀ. ಒಬ್ಬ ಮನುಷ್ಯನ್ಗೆ ಏನೆಲ್ಲ ಚಟ ಇರಬಾರ್ದು ಅದೆಲ್ಲ ಇವನಿಗಿದೆ. ಅವನಿಗೆ ಅಮ್ಮ ಅನ್ನೋ ಪ್ರೀತಿ ಇಲ್ಲ, ಮಮತೆ ಇಲ್ಲ, ಮರ್ಯಾದೆ ಇಲ್ಲ. ತಾಯಿನ ಮುದುಕಿ ಅಂತ ಕರೀತಾನೆ ರೀ. ಇವನಿಗೋಸ್ಕರ ನಾನು ನನ್ನ ಇಡೀ ಜೀವನನೇ ಮುಡುಪಾಗಿಟ್ಬಿಟ್ಟೆ, ಏನ್ ಪ್ರಯೋಜನ ರೀ? ಆದಷ್ಟು ಬೇಗ ನನ್ನ ನಿಮ್ ಜೊತೆ ಕರೆಸ್ಕೊಂಬಿಡಿ, ಸಾಕಾಗೋಗಿದೆ ನಂಗೆ, ಸಾಕಾಗೋಗಿದೆ.